ಶೃಂಗೇರಿಯಲ್ಲಿ ಮೂರನೇ ದಿನದ ಜೆ ಡಿ ಎಸ್ ಪಂಚರತ್ನ ರಥಯಾತ್ರೆ ಸಾಂಘವಾಗಿ ನೆರವೇರ್ತಾ ಇದೆ. ಎನ್ ಆರ್ ಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಂಚಾರ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಸುಧಾಕರ್ ಶೆಟ್ಟಿ ಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಭಾರತೀಯ ಜನತಾ ಪಕ್ಷದ ಒಂದು ಕೋಟೆಯಲ್ಲಿ ದಳಪತಿಗೆ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇರೋದು ಇಲ್ಲಿ ಸಹಜವಾಗಿ ಜೆ ಡಿ ಎಸ್ ತನ್ನ ಸಂಚಲನವನ್ನು ಮೂಡಿಸಿದೆ ಪಂಚರತ್ನ ಯಾತ್ರೆಯ ಮುಖೇನ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಈ ಸರಿ ನಾವು ಜೀವರಾಜ್ ಅವರು ಸಮಿಶ್ರ ಇದ್ರು, ನಾವು ನಮ್ಮಣ್ಣ ಪಕ್ಕ ಬಿಜೆಪಿ ಇದ್ರವಳ, ನಾವು ಕೇಳಿದಾಗ ನಾವು ನಿಮ್ಮತ್ತೆ ಬಂದಾಗ ನಾ ಎಕ್ಸ್ಪ್ರೆಸ್ ತೋರಿಸ್ನಲ್ಲ ಅದನ್ನೇ ತೋರಿಸಿ ಅವರು ಕರೆಂಟ್ ಕೊಡ್ಲಿಕ್ಕೆ ಇಲ್ಲಿ ಟ್ರೈ ಮಾಡಲಿಲ್ಲ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಹಿಂದೆ ಮುಂಚೆ ಅವಳು ಹಿಂದ್ಗಡೆ ಹೋಗ್ತಾ ಇದ್ವಿ. ಓಕೆ, ಬಹಳ ಸ್ಥಳೀಯರು ಉತ್ಸಾಹದಿಂದ ಎಚ್ ಡಿ ಕುಮಾರಸ್ವಾಮಿಯವ್ರ ಜೊತೆ ಮಾತನಾಡ್ತಾ ಇರೋದನ್ನ ತಾವು ಕೂಡ ಗಮನಿಸ್ತಾ ಇದ್ರಿ. ನಮ್ಮಣ್ಣ ಬಿಜೆಪಿಗೆ ಬಹಳ ಒಲವಿರುವಂಥವ್ರು, ಆದರೆ ನಾವು ಹಂಗಲ್ಲ ಅನ್ನುವ ಥರದಲ್ಲಿ ಮಾತನಾಡ್ತಾ ಇದ್ರು. ಅವ್ರು ಸಿಕ್ಕಾಗ ಬಹಳ ಖುಷಿಯಾಗಿದೆ ಅನ್ನುವ ಒಂದಷ್ಟು ನೋಟವನ್ನು ಕೂಡ ತಾವು ಗಮನಿಸ್ಬೋದಾಗಿದೆ.